ಸರ್, ಇನ್ನು ಒಂದು ವಾರಕ್ಕೆ 17 ಕಂಟೆಸ್ಟೆಂಟ್ಸ್ ಒಳಗೆ ಹೋಗಿದ್ದಾರೆ. ಸೊ ಯಾರು ಇಷ್ಟ ಆಗ್ತಿದ್ದಾರೆ, ಯಾರು ಇಷ್ಟ ಆಗ್ತಿಲ್ಲ, ಯಾರು ಗೇಮ್ ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಸ್ಮಾರ್ಟ್ ಪ್ಲೇ ಮಾಡ್ತಿದ್ದಾರೆ, ಯಾರು ಆಡ್ತಾರೆ ಅನ್ಕೊಂಡಿರೋರು ಆಡ್ತಾ ಇಲ್ಲ, ನಿಮ್ಗೆ ಹೇಗೆ ಅನ್ಸುತ್ತೆ ಕಂಟೆಸ್ಟೆಂಟ್ ರಿವ್ಯೂ ಹೇಳಬೇಕು ಅಂದರೆ? ಓ ಮೈ ಗಾಡ್, ಒಂದು ನೀವು ಹೇಗೆ ಅಂದರೆ, ಅಯ್ಯಪ್ಪ ಸರಿಯಾಗಿ ಸಿಕ್ಕಾಕ್ಸಿದ್ದೀರಾ, ಹುಷಾರಾಗಿ ಉತ್ತರ ಕೊಡಬೇಕಿದು. ಇದಕ್ಕೆ ಉತ್ತರ ಏನು ಕೊಡೋದಂದರೆ, 17 ಜನ ಒಂದು ವೀಕಿಗೆ ಹೋಗಿದ್ದಾರೆ, ನಿಜ. ಯಾರು ಇಷ್ಟ ಆಗ್ತಾರೆ ಅದನ್ನು ನಾನು ಹೇಳಿದ್ರೆ ಒಪಿನಿಯನ್ ಬಿಲ್ಡ್ ಆಗುತ್ತೆ ಆಡಿಯನ್ಸ್ಗೆ. ನಾನು ಪ್ರಾಮಾಣಿಕವಾಗಿ ಹೇಳಬೇಕು, ನಾನು ಇಷ್ಟಪಡೋದು ನನ್ನ ಮನಸ್ಸಲ್ಲೇ ಇಟ್ಕೋಬೇಕು. ಏಯ್, ನಾವು ಇಷ್ಟಪಡ್ತೇನೆ, ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಒಪಿನಿಯನ್ನು ಜನರ ಮೇಲೆ ಹೇರಬಾರ್ದು, ತಪ್ಪು. ಯಾರು ಇಷ್ಟ ಆಗ್ತಾ ಇಲ್ಲ ಅವ್ರನ್ನ ಎಜುಕೇಟ್ ಏನು ಮಾಡಬೇಕಾಯ್ತು ಅದು ಮಾಡಿದ್ದೀನಿ. ಇಷ್ಟ ಆಗಿಲ್ಲ ಅಂತ ಯಾರೂ ಹೇಳಬಾರ್ದು. 17 ಜನ ಮನೆಗೆ ಹೋದ್ಮೇಲೆ 17 ಜನಕ್ಕೂ ಗೆಲ್ಲೋ ಯೋಗ್ಯತೆ ಇದೆ, ಅರ್ಹತೆ ಇದೆ. ನಿಮಗೊಂದು ವಿಷಯ ಗೊತ್ತಾ, ನನ್ನ ಸಿನಿಮಾದ ನನ್ನ ಆಪ್ತರೆ 10 ಜನ ಮಲ್ಲಿದ್ದಾರೆ. ಈಗ ನಾನು ಎಲ್ಲಾದರೂ ಯಾರಿಗಾರು ಹೋಗಿ ಹ್ಯಾಂಡ್ ಶೇಕ್ ಮಾಡಿದೆ ಮೋನಿಕಾ ಮನೆಗೆ ಹೋದ ತಕ್ಷಣ, ಬಂದ ತಕ್ಷಣ ಏನು ದೊಡ್ಡದಾಗಿ ಬಂದ್ಬಿಟ್ರು ಲಾರ್ಡ್ಗಳ ಥರ ಬಂದು ತಪ್ಕೊಳಕ್ಕೆ, ಏಯ್ ಸೈಡ್ ಬಾಯ್ ಕಡೆಗೆ ಅಂತ ಹೇಳಿದೆ. ಯಾಕೆಂದ್ರೆ ಅಲ್ಲಿ ಗೆಟಪ್ಪಲ್ಲಿ ಇದ್ದಿದ್ದ ಲಾರ್ಡ್ ಪ್ರಥಮ್ ಗೆಟಪ್ಪು. ಸೊ ಹಾಗೆ ಹೋಗ್ಬಿಟ್ಟು ನಾನು ತಪ್ಕೊಂಡು ಹಾಯ್ ಹೆಂಗಿದೆಯಾ ಚೆನ್ನಾಗಿದೆ ನಿಮ್ಗೆ ಹಿಂಗೆಲ್ಲ ಹೇಳೋದೆಲ್ಲ ನಂಗೆ ಆಗಲ್ಲ. ನಾನು ನನಗೆ ಕಳಿಸಿರೋ ಟಾಸ್ಕ್ ನಾನು ಮೋಸ ಮಾಡಲ್ಲ. ಸೊ ಫಸ್ಟ್ ಥಿಂಗ್ ಅದು. ಸೆಕೆಂಡ್ ಥಿಂಗ್, ಎಲ್ಲರಿಗೂ ಆ ಕೇಪಬಿಲಿಟಿ ಇದೆ. 17 ಜನ ಪ್ರಾಮಾಣಿಕರೇ, ಗೆಲ್ಲೋ ಯೋಗ್ಯತೆ ಇರೋರು, ಯಾರು ಬೇಕಾದ್ರೂ ಗೆಲ್ಲಬೋದು. ನಮ್ರತಾ, ಸಂಗೀತಾ, ವಿನಯ್, ಜೊತೆಗೆ ಡ್ರೋನ್ ಪ್ರತಾಪ್ ಅವರು ಇನ್ನೊಂದು 3-4 ವೀಕ್ಸಲ್ಲಿ ಓಪನ್ ಅಪ್ ಆಗಿ ಫೈನ್ ಟ್ಯೂನ್ ಆದ್ರೆ ಅವರು, ಆ್ಯಂಡ್ ಇನ್ಯಾರು, ಸಿರಿ ಅವರಿದ್ದಾರೆ, ಸಿರಿಗೆ ಆ ಪ್ರಬುದ್ಧತೆ ಇದೆ. ಸರಿ, ಇವರೆಲ್ಲ ಟಾಪ್ 5 ಇರಬಹುದು ಅಂತ, 10 ವಾರ ದಾಟ್ತಾರೆ ಅಂತ ನನ್ನ ನಂಬಿಕೆ ಇದೆ. ಏನಾಗುತ್ತೋ ಗೊತ್ತಿಲ್ಲ. ನೀವೆಲ್ಲ ಓಟ್ ಹಾಕ್ತಾರೆ, ಒಂದೆರಡು ವಾರಕ್ಕೆ ಬಂದು ಬಂದ್ಬಿಡ್ತಾರೆ ನೀವು ಓಟ್ ಹಾಕೋದ್ರ ಮೇಲೆ. ಆಮೇಲೆ ಗೌರಿ ಶೆಟ್ಟಿ ಸರ್ ಇದ್ದಾರೆ, ಅವ್ರಿಗೆ ಮೆಚ್ಯೂರಿಟಿ ಇದೆ, ವಿಚಾರದ ಬಗ್ಗೆ ನಾಲೆಡ್ಜ್ ಇದೆ. ಮಾಧ್ಯಮ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 23 ವರ್ಷ ಜರ್ನಲಿಸಂ ಇದ್ದಾರೆ. ನಾವೆಲ್ಲ ಏನೂ ಅಲ್ಲ, ಅವ್ರು ಡಿಸೈಡ್ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.